ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕನ್ನಡ ಚಿತ್ರರಂಗದ ಟಾಪ್ ನಟರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ತಾರೆ ಪ್ರತಿಯೊಬ್ಬರ ಸಿನಿಮಾಗಳು ಬಿಡುಗಡೆ ಆಗಬೇಕಾದ್ರೆ ಆ ಸಿನಿಮಾಗಳಿಗೆ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಬೇಕಾಗಿರುತ್ತೆ ಆದರೆ ತಮ್ಮ ಸಿನಿಮಾಗಳಿಗೆ ಪ್ರಚಾರ ಇಲ್ಲದಿದ್ದರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಭಾಷ್ಯವನ್ನೇ ಬರೆಯುವಂತಹ ತಾಕತ್ತಿರೋ ಕನ್ನಡದ ಕೆಲವೇ ಕೆಲವು ಸ್ಟಾರ್ ನಟರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಒಬ್ಬರಾಗಿ ಕಾಣಿಸಿಕೊಳ್ತಾರೆ ಏನೋ ಈ ಬಾರಿ ಕ್ರಾಂತಿ ಸಿನಿಮಾಗೆ ಕನ್ನಡ ಚಿತ್ರರಂಗದ ಪ್ರತಿಯೊಂದು ಮಾಧ್ಯಮಗಳು ಕೂಡ ಬಹಿಷ್ಕಾರವನ್ನ ಹಾಕಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಇದಕ್ಕೆ ಸೆಡ್ಡು ಹೊಡೆಯುವಂತೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪ್ರಮೋಷನ್ ಮಾಡೋ ಮೂಲಕ ಚಿತ್ರಕ್ಕೆ ಒಳ್ಳೆ ಪ್ರಚಾರವನ್ನ ನೀಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಕನ್ನಡದ ಬಹುತೇಕ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನೆಲ್ಗಳು ದರ್ಶನ್ ಅವರ ಸಂದರ್ಶನವನ್ನ ಮಾಡಿದೆ ಆದರೆ ಆಂಕರ್ ಅನುಶ್ರೀ ಅವರ ಚಾನೆಲ್ನಲ್ಲಿ ಮಾತ್ರ ಡಿಬಾಸ್ ಕುರಿತಂತೆ ಒಂದೇ ಒಂದು ಕಾರ್ಯಕ್ರಮ ಕೂಡ ನಡೆದಿಲ್ಲ ಕನ್ನಡದ ಅತ್ಯಂತ ದೊಡ್ಡ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೆರೂಪಕಿ ಅನುಶ್ರೀ ಅವರ ಯೂಟ್ಯೂಬ್ ಚಾನೆಲ್ ಕೂಡ ಒಂದಾಗಿದೆ ಆದರೆ ದರ್ಶನ್ ಅವರ ಕುರಿತಂತೆ ಅಥವಾ ಕ್ರಾಂತಿ ಸಿನಿಮಾದ ಕುರಿತಂತೆ ಒಂದೇ ಒಂದು ಸಂದರ್ಶನವನ್ನ ಅವರು ಮಾಡಿರಲಿಲ್ಲ ಅಪ್ಪು ಹಾಗೂ ದರ್ಶನ್ ಅಭಿಮಾನಿಗಳ ನಡುವಿನ ಮೆತ್ತಿಮೀರಿದ ಕಿತ್ತಾಟ ಇದಕ್ಕೆ ಪರಿಣಾಮಕಾರಿಯಾಗಿರಬಹುದು ಅನ್ನೋದಾಗಿ ಕೆಲವರು ಮಾನಿಸ್ತಾ ಇದ್ದಾರೆ ಇನ್ನು ಮೂಲತಃ ಅನುಶ್ರೀ ಅವರು ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯೇ ಆಗಿದ್ದಾರೆ ಇತ್ತೀಚೆಗಷ್ಟೇ ನಡೆದಂತಹ ಕನಕಪುರ ಉತ್ಸವದಲ್ಲಿ ಕೂಡ ಅನುಶ್ರೀ ಅವರ ಆಂಕರ್ ಆಗಿದ್ರು ಈ ಸಂದರ್ಭದಲ್ಲಿ ವಿನಾಕಾರಣ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಅನ್ನೋದಾಗಿ ಕೂಗಿ ಅರ್ಚೆ ಆಡ್ತಾ ಇದ್ರು ಆಗ ಅನುಶ್ರೀ ಅವರು ಯಾರದ್ದೇ ಅಭಿಮಾನಿಗಳಿರಬಹುದು ಆದ್ರೆ ಬೇರೆಯವರಿಗೆ ಗೌರವ ನೀಡೋದನ್ನ ಕಲಿಯಬೇಕು ಅನ್ನೋದಾಗಿ ಹೇಳಿದ್ರು ಈ ಸಂದರ್ಭದಲ್ಲಿ ಸೃಜನ್ ಲೋಕೇಶ್ ಕೂಡ ನನ್ನ ಗೆಳೆಯನ ಇಂಟರ್ವ್ಯೂ ಯಾರು ಮಾಡುವುದು ಬೇಡ ನಾನೇ ಮಾಡ್ತೀನಿ ಅನ್ನೋದಾಗಿ ಕೂಡ ಹೇಳಿ ಎಲ್ಲರ ಗಮನವನ್ನು ಸೆಳೆದಿದ್ರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ